ಸ್ಪರ್ಧಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ಗೆ ಸಂಬಂಧಿಸಿದಂತೆ ಏಪ್ರಿಲ್ 9, 2020 ರ ಪ್ರಚಲಿತ ಘಟನೆಗಳನ್ನ ನೋಡೋಣ. ಈ ವಿಡಿಯೋವನ್ನು ನೋಡೋಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಅಪ್ಡೇಟ್ ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರಲು ಬೆಲ್ ಐಕನ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈಗ ಏಪ್ರಿಲ್ 9, 2020 ರ ಪ್ರಚಲಿತ ಘಟನೆಗಳನ್ನ ನೋಡೋಣ. ರೋಗಿಗಳನ್ನು ಎದುರಿಸಲು ಇಂಟರ್ನೆಟ್ ನಿಯಂತ್ರಿತ ರೋಬೋಟ್ ಅನ್ನು ಯಾವ ರಾಜ್ಯಕ್ಕೆ ಸೇರಿದ ಇಂಜಿನಿಯರಿಂಗ್ ವಿದ್ಯಾರ್ಥಿ ಅಭಿವೃದ್ಧಿಪಡಿಸಿದ್ದಾನೆ? ಉತ್ತರ ಛತ್ತೀಸ್ಗರ್. ಛತ್ತೀಸ್ಗರ್ದ ಅಂತಿಮ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿಯೊಬ್ಬರು ವೈದ್ಯರ ಸ್ಥಾನದಲ್ಲಿ ರೋಗಿಗಳಿಗೆ ಹಾಜರಾಗಲು ಇಂಟರ್ನೆಟ್ ನಿಯಂತ್ರಿತ ರೋಬೋಟ್ ಅನ್ನು ನಿರ್ಮಿಸಿದ್ದಾರೆ. COVID-19 ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ವೈದ್ಯರಿಗೆ ಸಹಾಯ ಮಾಡಲು ಯೋಗೇಶ್ ಸಾಹು ಎಂಬ ವಿದ್ಯಾರ್ಥಿ ತನ್ನ ಇಬ್ಬರು ಸ್ನೇಹಿತರ ಸಹಾಯದಿಂದ ಈ ಒಂದು ರೋಬೋಟ್ ಅನ್ನು ಅಭಿವೃದ್ಧಿಪಡಿಸಿದ್ದಾನೆ. 3.4 ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಮಾತ್ರೆಗಳನ್ನು ದಾನ ಮಾಡುವುದಾಗಿ ವಾಗ್ದಾನ ಮಾಡಿದ ಭಾರತೀಯ ಅಮೆರಿಕನ್ ಸಂಸ್ಥೆ ಈ ಕೆಳಗಿನವುಗಳಲ್ಲಿ ಯಾವುದು? ಉತ್ತರ ಆಮ್ನಿಲ್ ಫಾರ್ಮಸ್ಯೂಟಿಕಲ್ಸ್. ಭಾರತೀಯ ಅಮೆರಿಕನ್ ಫಾರ್ಮಾ ಸಂಸ್ಥೆಯಾದಂತ ಆಮ್ನೈಲ್ ಫಾರ್ಮಾಸ್ಯೂಟಿಕಲ್ಸ್ ನ್ಯೂಯಾರ್ಕ್ ಸೇರಿದಂತೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ COVID-19 ಹಾಟ್ಸ್ಪಾಟ್ ಆಗಿರುವಂತಹ ರಾಜ್ಯಗಳಿಗೆ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಸಲ್ಫೇಟ್ ಮಾತ್ರೆಗಳನ್ನು ಒದಗಿಸಲಿದೆ. ಏಪ್ರಿಲ್ 8, 2020 ರಿಂದ ಸಂಪೂರ್ಣವಾಗಿ ಮುಚ್ಚಲು UP ಸರ್ಕಾರ ನಿರ್ಧರಿಸಿದೆ. ಮಧ್ಯರಾತ್ರಿಯಿಂದ ಪ್ರಾರಂಭವಾಗುವ 15 UP ಜಿಲ್ಲೆಗಳಲ್ಲಿ ಈ ಕೆಳಗಿನ ಜಿಲ್ಲೆಗಳಲ್ಲಿ ಯಾವುದು ಸೇರಿಲ್ಲ? ಉತ್ತರ ಅಲಿಗರ್. COVID-19 ಸಮುದಾಯ ಹರಡುವುದನ್ನು ತಡೆಗಟ್ಟಲು 15 ಜಿಲ್ಲೆಗಳನ್ನ ಸಂಪೂರ್ಣವಾಗಿ ಮುಚ್ಚಲು UP ಸರ್ಕಾರ ನಿರ್ಧರಿಸಿದೆ. ಈ ಒಂದು ಜಿಲ್ಲೆಗಳಲ್ಲಿ ಅಂದ್ರೆ ಯಾವ ಜಿಲ್ಲೆಗಳಂದ್ರೆ ಲಕ್ನೋ, ಆಗ್ರಾ, ಗಾಜಿಯಾಬಾದ್, ಕಾನ್ಪುರ್, ವಾರಣಾಸಿ, ಫಿರೋಜಾಬಾದ್, ಸಹರಾನ್ಪುರ, ಬರೇಲಿ, ಮೀರತ್, ಬುಲಂದ್ ಶಹರ್, ಶಾಮ್ಲಿ, ಗೌತಮ್ ಬುದ್ಧ ನಗರ, ಬಸ್ತಿ, ಮಹಾರಾಜ್ ಗಂಜ್ ಮತ್ತು ಸೀತಾಪುರ. ಇವೆಲ್ಲವೂ ಕೂಡ COVID-19 ಸಮುದಾಯ ಹರಡುವುದನ್ನು ತಡೆಗಟ್ಟಲು ಈ ಎಲ್ಲ 15 ಜಿಲ್ಲೆಗಳನ್ನ ಸಂಪೂರ್ಣವಾಗಿ ಮುಚ್ಚಲು UP ಸರ್ಕಾರ ನಿರ್ಧರಿಸಿದೆ. ಅಗತ್ಯ ವಸ್ತುಗಳನ್ನು ತಯಾರಿಸುವ MSMEಗಳಿಗೆ ತುರ್ತು ಕಾರ್ಯ ಬಂಡವಾಳದ ಎಷ್ಟು ಮೊತ್ತವನ್ನು SIDBI ನೀಡಿದೆ? ಉತ್ತರ 1 ಕೋಟಿ ರೂ. ಅಗತ್ಯ ವಸ್ತುಗಳಾದ ಸ್ಯಾನಿಟೈಸರ್ ಮತ್ತು ಮುಖವಾಡಗಳನ್ನು ತಯಾರಿಸುವಲ್ಲಿ ತೊಡಗಿರುವ MSMEಗಳಿಗೆ SIDBI 1 ಕೋಟಿ ರೂವರೆಗೆ ತುರ್ತು ಕಾರ್ಯ ಬಂಡವಾಳವನ್ನು ನೀಡಿದೆ. COVID-19 ವಿರುದ್ಧ ಹೋರಾಡಲು ಈ ಕೆಳಗಿನವರಲ್ಲಿ ಯಾರು 1 ಬಿಲಿಯನ್ ದೇಣಿಗೆ ನೀಡಿದ್ದಾರೆ? ಉತ್ತರ ಜಾಕ್ ಡಾರ್ಸೆ. ಟ್ವಿಟ್ಟರ್ CEO ಜಾಕ್ ಡಾರ್ಸೆ COVID-19 ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡಲು 1 ಬಿಲಿಯನ್ ವಾಗ್ದಾನ ಮಾಡಿದ್ದಾರೆ. ಇದು ಜಾಗತಿಕ ಕೋವಿಡ್ ಪರಿಹಾರ ನಿಧಿಗೆ ಅತಿ ಹೆಚ್ಚು ಕೊಡುಗೆಯಾಗಿದೆ. ಡಾರ್ಸಿಯ ಸಂಪತ್ತಿನ 28% ಪ್ರತಿನಿಧಿಸುವ ಮೊತ್ತವಾಗಿದೆ. ಇದು ಅವರ ಚಾರಿಟಿ ಫಂಡ್ ಸ್ಟಾರ್ಟ್ ಸ್ಮಾಲ್ LLCಗೆ ಹೋಗುತ್ತದೆ. ಇತ್ತೀಚಿನ ILO ವರದಿ ಪ್ರಕಾರ 2020ರಲ್ಲಿ ಭಾರತದಲ್ಲಿ ಎಷ್ಟು ಜನರು ಬಡತನಕ್ಕೆ ಪ್ರವೇಶಿಸುವ ನಿರೀಕ್ಷೆ ಇದೆ? ಉತ್ತರ 400 ಮಿಲಿಯನ್. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ 2020 ಏಪ್ರಿಲ್ 8ರಂದು COVID-19 ಮತ್ತು ಕೆಲಸದ ಪ್ರಪಂಚ ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿತ್ತು. ಭಾರತದಲ್ಲಿ ಸುಮಾರು 400 ದಶಲಕ್ಷ ಜನರು ಬಡತನಕ್ಕೆ ಪ್ರವೇಶಿಸಲಿದ್ದಾರೆ ಎಂದು ವರದಿ ತಿಳಿಸುತ್ತದೆ. ಲಾಕ್ಡೌನ್ ಅವಧಿಯಲ್ಲಿ ಮಕ್ಕಳನ್ನು ಕಲಿಯಲು ಪ್ರೋತ್ಸಾಹಿಸಲು ಯೂಟ್ಯೂಬ್ ಚಾನಲ್ ಅನ್ನು ಪ್ರಾರಂಭಿಸಲು ಯಾವ ರಾಜ್ಯ ನಿರ್ಧರಿಸಿದೆ? ಉತ್ತರ ಕರ್ನಾಟಕ. ಲಾಕ್ಡೌನ್ ಸಮಯದಲ್ಲಿ ಮಕ್ಕಳಿಗಾಗಿ ಯೂಟ್ಯೂಬ್ ಚಾನಲ್ ಪ್ರಾರಂಭಿಸಲು ಕರ್ನಾಟಕದ ಶಿಕ್ಷಣ ಇಲಾಖೆ ನಿರ್ಧರಿಸಿದೆ. ಮಕ್ಕಳಲ್ಲಿ ಕಲಿಕೆ ಮತ್ತು ಸೃಜನಶೀಲತೆಗಾಗಿ ಉತ್ಸಾಹವನ್ನು ಆಹ್ವಾನಿಸುವ ಉದ್ದೇಶವನ್ನು ಒಂದು ಚಾನಲ್ ಹೊಂದಿದೆ. ಹೊರಗೆ ಸಿಲುಕಿರುವ ತನ್ನ ಎಲ್ಲಾ ಸ್ಥಳೀಯರಿಗೆ ಯಾವ ರಾಜ್ಯವು 2000 ರು ಒದಗಿಸಲಾಗುವುದು? ಉತ್ತರ ಮಣಿಪುರ.
ಲಾಕ್ಡೌನ್ ಸಮಯದಿಂದಾಗಿ ರಾಜ್ಯದ ಹೊರಗೆ ಸಿಲುಕಿರುವ ಎಲ್ಲಾ ಮಣಿಪುರಿಗಳಿಗೆ ರಾಜ್ಯವು 2,000 ರೂ ಅನ್ನ ಒದಗಿಸಲಾಗುವುದು. ಆಯ್ದ ಜನರ ಬ್ಯಾಂಕ್ ಖಾತೆಗೆ ಈ ಒಂದು ಮೊತ್ತವನ್ನು ವರ್ಗಾಯಿಸಲಾಗುತ್ತದೆ. ಕರೋನಾ ವೈರಸ್ ಸಾಂಕ್ರಾಮಿಕ ರೋಗದಿಂದಾಗಿ ಫಿಫಾ U17 ಮಹಿಳಾ ವಿಶ್ವಕಪ್ ಪಂದ್ಯಾವಳಿಯನ್ನು ಮುಂದೂಡಲು ಫಿಫಾ ನಿರ್ಧರಿಸಿದೆ. ಇದನ್ನು ಯಾವ ದೇಶದಲ್ಲಿ ಆಡಲು ನಿರ್ಧರಿಸಲಾಗಿತ್ತು? ಉತ್ತರ, ಭಾರತ. ಕರೋನಾ ವೈರಸ್ ಸಾಂಕ್ರಾಮಿಕ ರೋಗದಿಂದಾಗಿ ಫಿಫಾ U17 ಮಹಿಳಾ ವಿಶ್ವಕಪ್ ಪಂದ್ಯಾವಳಿಯನ್ನು ಮುಂದೂಡಲು ಫಿಫಾ ನಿರ್ಧರಿಸಲಾಗಿದೆ. ಇದನ್ನ ಯಾವ ದೇಶದಲ್ಲಿ ಆಡಲು ನಿರ್ಧರಿಸಲಾಗಿತ್ತು ಅಂದ್ರೆ ಭಾರತ ದೇಶದಲ್ಲಿ ಆಡಲು ನಿರ್ಧರಿಸಲಾಗಿತ್ತು. ಎನ್ಎಚ್ಎನ ಅಧ್ಯಕ್ಷರು ಯಾರು? ಉತ್ತರ, ಸುಖಬೀರ್ ಸಿಂಗ್ ಸಂಧು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಥವಾ NHAI 2019-20 ಆರ್ಥಿಕ ವರ್ಷದಲ್ಲಿ 3,979 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳ ಸಾಧನೆಯೊಂದಿಗೆ ಇದುವರೆಗೆ ಅತಿ ಹೆಚ್ಚು ಹೆದ್ದಾರಿ ನಿರ್ಮಾಣ ಸಾಧನೆ ಮಾಡಿದೆ. ಹಣಕಾಸು ವರ್ಷ 2020ರಲ್ಲಿ 4,500 ಕಿಲೋಮೀಟರ್ ಹೆದ್ದಾರಿಗಳನ್ನು ನಿರ್ಮಿಸುವ ಗುರಿಯ ವಿರುದ್ಧ 88% ಹೆದ್ದಾರಿ ನಿರ್ಮಾಣವನ್ನು ಪೂರ್ಣಗೊಳಿಸಿದೆ. ಈ ಒಂದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಅಧ್ಯಕ್ಷರು ಬಂದು ಸುಖಬೀರ್ ಸಿಂಗ್ ಸಂಧು ಆಗಿರ್ತಾರೆ. ಪೆಪ್ಸಿಕೋ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿರುವ ಭಾರತೀಯ ಮಹಿಳಾ ಕ್ರಿಕೆಟಿಗರು ಯಾರು? ಉತ್ತರ, ಶಫಾಲಿ ವರ್ಮಾ. ಪೆಪ್ಸಿಕೋ ಬ್ರಾಂಡ್ ಅಂಬಾಸಿಡರ್ ಆಗಿ ಶಫಾಲಿ ವರ್ಮಾರವರು ನೇಮಕಗೊಂಡಿರ್ತಾರೆ. COVID-19 ಆರೋಗ್ಯ ವಿಮಾ ಉತ್ಪನ್ನವನ್ನು ಪ್ರಾರಂಭಿಸಲು ಏರ್ಟೆಲ್ ಪಾವತಿ ಬ್ಯಾಂಕ್ ಯಾವ ವಿಮಾ ಕಂಪನಿಯೊಂದಿಗೆ ಪಾಲುದಾರಿಕೆ ಹೊಂದಿದೆ? ಉತ್ತರ, ಭಾರತಿ AXA ಸಾಮಾನ್ಯ ವಿಮೆ. ಆರೋಗ್ಯ ವಿಮಾ ಪಾಲಿಸಿಯನ್ನು ಪ್ರಾರಂಭಿಸಲು ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಭಾರತೀಯ AXA ಜನರಲ್ ಇನ್ಸೂರೆನ್ಸ್ ಜೊತೆ ಪಾಲುದಾರಿಕೆ ಹೊಂದಿದೆ. ಇದು ಕರೋನಾ ವೈರಸ್ ವಿರುದ್ಧ ಆರ್ಥಿಕ ರಕ್ಷಣೆ ನೀಡುತ್ತದೆ. ಈ ಒಂದು ಪಾಲುದಾರಿಕೆಯಡಿಯಲ್ಲಿ ಅವರು ಎರಡು ವಿಭಿನ್ನ ಆರೋಗ್ಯ ವಿಮಾ ಯೋಜನೆಗಳನ್ನು ರೂಪಿಸಿದ್ದಾರೆ. ಇದರಲ್ಲಿ ಭಾರತೀಯ AXA ಗ್ರೂಪ್ ಹೆಲ್ತ್ ಅಶ್ಯೂರ್ ಪಾಲಿಸಿ, ಮತ್ತೊಂದು ಬಂದು ಗ್ರೂಪ್ ಹಾಸ್ಪಿಟಲ್ ಕ್ಯಾಶ್ ಪಾಲಿಸಿ ಅಂತ ಹೇಳ್ಬಿಟ್ಟು ಈ ಒಂದು ಎರಡು ವಿಭಿನ್ನ ಆರೋಗ್ಯ ವಿಮಾ ಯೋಜನೆಗಳನ್ನು ರೂಪಿಸಿದ್ದಾರೆ. ಎಲ್ಲಾ ಮುಂಚೂಣಿ ಕಾರ್ಮಿಕರಿಗೆ COVID-19 ಅನ್ನು ಎದುರಿಸಲು ತರಬೇತಿ ಮತ್ತು ನವೀಕರಣಗಳನ್ನು ಒದಗಿಸಲು ಸರ್ಕಾರವು ಪ್ರಾರಂಭಿಸಿದ ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅನ್ನು ಹೆಸರಿಸಿ. ಉತ್ತರ, iGOT.gov.in ಅಂತ ಹೇಳ್ಬಿಟ್ಟು ಇದರ ಒಂದು ವೆಬ್ಸೈಟ್ ಆಗಿರುತ್ತೆ. ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ DOPT IGOT ಇಂಟಿಗ್ರೇಟೆಡ್ ಸರ್ಕಾರಿ ಆನ್ಲೈನ್ ತರಬೇತಿ ಅಥವಾ ಈ ಒಂದು ವೆಬ್ಸೈಟ್ ಬಂದು iGOT.gov.in ಎಂಬ ಕಲಿಕೆ ವೇದಿಕೆಯನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದೆ. ಎಲ್ಲಾ ಮುಂಚೂಣಿ ಕಾರ್ಮಿಕರಿಗೆ COVID-19 ಅನ್ನು ನಿಭಾಯಿಸುವಲ್ಲಿ ತರಬೇತಿ ಮತ್ತು ನವೀಕರಣಗಳೊಂದಿಗೆ ಸಜ್ಜುಗೊಳಿಸಲು ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅನ್ನ ಪ್ರಾರಂಭಿಸಲಾಗಿದೆ. 2019ರ ವಿಶ್ವದ ವಿಸ್ಡನ್ ಪ್ರಮುಖ ಪುರುಷ ಕ್ರಿಕೆಟಿಗ ಎಂದು ಹೆಸರಿಸಲ್ಪಟ್ಟ ಆಟಗಾರನನ್ನು ಹೆಸರಿಸಿ. ಉತ್ತರ, ಬೆನ್ ಸ್ಟೋಕ್ಸ್. ಇಂಗ್ಲೆಂಡ್ನ ಆಲ್ರೌಂಡರ್ ಬೆನ್ ಸ್ಟೋಕ್ಸ್ ಅವರನ್ನು 2019ರ ವಿಸ್ಡನ್ ವಿಶ್ವದ ಪ್ರಮುಖ ಕ್ರಿಕೆಟಿಗ ಎಂದು ಹೆಸರಿಸಿದ್ದಾರೆ. 2005ರಿಂದ ಇಂಗ್ಲೆಂಡ್ನಿಂದ ಈ ಪ್ರಶಸ್ತಿಗೆ ಆಯ್ಕೆಯಾದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ವಿಸ್ಡನ್ ಸಂಬಂಧಿಸಿದಂತೆ ವರ್ಷದ ಇತರೆ 5 ಕ್ರಿಕೆಟಿಗರನ್ನು ಹೆಸರಿಸಲಾಗಿದೆ. ಅವರು ಯಾರಂದ್ರೆ ಚೋಪ್ರಾ ಆರ್ಚರ್ ಇಂಗ್ಲೆಂಡ್, ಪ್ಯಾಟ್ ಕಮ್ಮಿನ್ಸ್ ಆಸ್ಟ್ರೇಲಿಯಾ, ಸೈಮನ್ ಆರ್ಮರ್ ದಕ್ಷಿಣ ಆಫ್ರಿಕಾ, ಮಾರ್ಸ್ ಲಾಬುಸ್ಚಾಗ್ನ ಆಸ್ಟ್ರೇಲಿಯಾ ಮತ್ತು ಎಲಿಸ್ ಪೆರಿ ಆಸ್ಟ್ರೇಲಿಯಾ ಫೀಮೇಲ್ ಆಗಿರ್ತಾರೆ. ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ ಇತ್ತೀಚೆಗೆ ಪ್ರಕಟಿಸಿದ ಮಾಹಿತಿಯ ಪ್ರಕಾರ 2019ರಲ್ಲಿ ಅಂತಾರಾಷ್ಟ್ರೀಯ ಪೇಟೆಂಟ್ ಸಲ್ಲಿಸುವ ಶ್ರೇಯಾಂಕ ಪಟ್ಟಿಯಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಉತ್ತರ, ಚೀನಾ. April 7, 2020ರಂದು ಬಿಡುಗಡೆಯಾದ ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆಯ ಅಥವಾ WIPO ವಾರ್ಷಿಕ ವರದಿಯ ಪ್ರಕಾರ 4 ದಶಕಗಳಿಗಿಂತಲೂ ಹೆಚ್ಚು ಕಾಲ ಅಗ್ರಸ್ಥಾನವನ್ನು ಹೊಂದಿದ್ದ ಯುನೈಟೆಡ್ ಸ್ಟೇಟ್ಸ್ ಅನ್ನು ಇಂದಿಕ್ಕಿ 2019ರಲ್ಲಿ ಚೀನಾ ಅಂತಾರಾಷ್ಟ್ರೀಯ ಪೇಟೆಂಟ್ ಸಲ್ಲಿಕೆಗಳಲ್ಲಿ ವಿಶ್ವದ ಅಗ್ರಸ್ಥಾನದಲ್ಲಿದೆ. 2019ರ ದಾಖಲೆಯ ಪ್ರಕಾರ 2,65,800 ಅಂತಾರಾಷ್ಟ್ರೀಯ ಪೇಟೆಂಟ್ ಅರ್ಜಿಗಳು
ದಾಖಲಾಗಿದ್ದು ಇದು 2018 ರಿಂದ 5.7% ಹೆಚ್ಚಾಗಿದೆ ಎಂದು ಯುಎನ್ ಸಂಸ್ಥೆ WIPO ಮಾಹಿತಿ ನೀಡಿದೆ. 58,990 ಅರ್ಜಿಗಳನ್ನು ಸಲ್ಲಿಸುವ ಮೂಲಕ ಚೀನಾ ಶ್ರೇಯಾಂಕದಲ್ಲಿ ಅಗ್ರಸ್ಥಾನದಲ್ಲಿದೆ. ಇದು 57,840 ಅರ್ಜಿಗಳನ್ನು ಸಲ್ಲಿಸಿದ ಯುನೈಟೆಡ್ ಸ್ಟೇಟ್ಸ್ ನ ಹಿಂದಿಕ್ಕಿತ್ತು. ಇವಾಗ ಪ್ರಥಮ ಸ್ಥಾನದಲ್ಲಿ ಚೀನಾ ದೇಶವಿದೆ. ವಾಹನ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆಯಲ್ಲಿದೆ ಉತ್ತರ ಅಹಮದ್ ನಗರ. ಮಹಾರಾಷ್ಟ್ರದ ಅಹಮದ್ ನಗರದಲ್ಲಿ ವಾಹನ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ ಅಥವಾ VRDE ಎಲ್ಲಿರುವ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಥವಾ DRDO ಪ್ರಯೋಗಾಲಯವು ಪರ್ಸನಲ್ ಸ್ಯಾನಿಟೈಸೇಷನ್ ಎನ್ಕ್ಲೋಸರ್ ಎಂದು ಕರೆಯಲ್ಪಡುವ ಪೂರ್ಣ ದೇಹ ಸೋಂಕುಗಳಿತ ಕೊಠಡಿಯನ್ನು ವಿನ್ಯಾಸಗೊಳಿಸಿದೆ. ಆವರಣದ ಮೂಲಕ ಈ ನಡಿಗೆಯನ್ನು ಒಂದು ಸಮಯದಲ್ಲಿ ಒಬ್ಬ ವ್ಯಕ್ತಿಯನ್ನು ಸಿಬ್ಬಂದಿ ಕಲುಷಿತಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಎಲ್ಲಿಸ್ ಪೆರಿಯನ್ನು 2019 ರ ವಿಸ್ಡನ್ ನ ಪ್ರಮುಖ ಮಹಿಳಾ ಕ್ರಿಕೆಟಿಗ ಎಂದು ಹೆಸರಿಸಲಾಗಿದೆ. ಆಕೆ ಯಾವ ದೇಶಕ್ಕೆ ಆಡುತ್ತಾಳೆ? ಉತ್ತರ ಆಸ್ಟ್ರೇಲಿಯಾ. ಎಲ್ಲಿಸ್ ಪೆರಿಯನ್ನು 2019 ರ ವಿಸ್ಡನ್ ಪ್ರಮುಖ ಮಹಿಳಾ ಕ್ರಿಕೆಟಿಗ ಎಂದು ಹೆಸರಿಸಲಾಗಿದೆ. ಆಕೆ ಆಸ್ಟ್ರೇಲಿಯಾ ದೇಶಕ್ಕೆ ಆಡುತ್ತಾಳೆ. ವೃತ್ತಿಪರ ಐಸ್ ಹಾಕಿ ಆಟಗಾರ ರೋಜರ್ ಚಪೋಟ್ ಇತ್ತೀಚೆಗೆ ನಿಧನರಾದರು. ಅವರು ಯಾವ ದೇಶದವರು? ಉತ್ತರ ಸ್ವಿಟ್ಜರ್ಲ್ಯಾಂಡ್. ವೃತ್ತಿಪರ ಐಸ್ ಹಾಕಿ ಆಟಗಾರ ರೋಜರ್ ಚಪೋಟ್ ಅವರು ಇತ್ತೀಚೆಗೆ ನಿಧನರಾದರು. ಅವರು ಸ್ವಿಟ್ಜರ್ಲೆಂಡ್ನ ಆಟಗಾರನಾಗಿರ್ತಾನೆ. ಭಾರತೀಯ ಎಎಕ್ಸ್ಎಸ್ ಜೀವ ವಿಮೆಯ ಹೊಸ MD ಮತ್ತು CEO ಆಗಿ ನೇಮಕಗೊಂಡವರು ಯಾರು? ಉತ್ತರ ಪರಾಗ್ ರಾಜ. ಭಾರತೀಯ ಎಎಕ್ಸ್ಎಸ್ ಜೀವ ವಿಮೆಯ ಹೊಸ MD ಮತ್ತು CEO ಆಗಿ ಪರಾಗ್ ರಾಜ ಅವರು ನೇಮಕಗೊಂಡಿದ್ದಾರೆ. COVID-19 ವಿರುದ್ಧ ಹೋರಾಡಲು ಯುನೈಟೆಡ್ ಸ್ಟೇಟ್ಸ್ನ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಥವಾ USAID ಭಾರತಕ್ಕೆ ಎಷ್ಟು ಹಣವನ್ನು ನೀಡಿದೆ? ಉತ್ತರ USD 2.9 ಮಿಲಿಯನ್. COVID-19 ವಿರುದ್ಧ ಹೋರಾಡಲು ಯುನೈಟೆಡ್ ಸ್ಟೇಟ್ಸ್ನ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಭಾರತಕ್ಕೆ USD ಆದಂತ 2.9 ಮಿಲಿಯನ್ ಅಷ್ಟು ಹಣವನ್ನು ನೀಡಿದೆ. April 9, 2020 ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ನಾವು ಕೊಟ್ಟಂತಹ ಮಾಹಿತಿ ನಿಮ್ಗೆ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.